ಓಂ ಶಾಂತಿ. ಮುರುಳಿ ದಿನಾಂಕ 4/9/2022. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 1/4/92. ಹಾರುವ ಕಲೆಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹಯುಕ್ತ ಯೋಗ ಅನ್ನುವ ಎರಡು ಮಾತಿನ ಬ್ಯಾಲೆನ್ಸ್ ಇರಬೇಕು. ಹಾರುವ ಕಲೆಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹಯುಕ್ತ ಯೋಗದಲ್ಲಿ ಸಮಾನತೆ ಇರಬೇಕು. ಇಂದು ಬಾಪ್ತಾದ ತಮ್ಮ ಸ್ನೇಹಿ ಭಾವನಾಮೂರ್ತಿ ಆತ್ಮರನ್ನು ಮತ್ತು ಜ್ಞಾನ ಸ್ವರೂಪ ಯೋಗಿ ಆತ್ಮರನ್ನು ನೋಡುತ್ತಿದ್ದಾರೆ. ಎರಡೂ ಪ್ರಕಾರದ ಆತ್ಮರು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೆ ಮತ್ತು ಎರಡೂ ಪ್ರಕಾರದ ಆತ್ಮರು ತಂದೆಯ ಜೊತೆಗೆ ತಮ್ಮ ಯಥಾಶಕ್ತಿಗನುಸಾರವಾಗಿ ಸ್ನೇಹ ಮತ್ತು ಭಾವನೆ ಉಳ್ಳವರಾಗಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ಜ್ಞಾನ ಸ್ವರೂಪ ಯೋಗಿ ಆತ್ಮರು ತಮ್ಮ ಶಕ್ತಿಗನುಸಾರವಾಗಿ ಪರಮಾತ್ಮ ತಂದೆಯ ಸಮೀಪದಲ್ಲಿದ್ದು ತಂದೆಯ ಸಮಾನ ಸರ್ವಶಕ್ತಿಯ ಅನುಭವದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಇಬ್ಬರೂ ಕೂಡ ಪ್ರಾಪ್ತಿ ಸ್ವರೂಪ ಆತ್ಮರಾಗಿದ್ದಾರೆ, ಆದರೆ ಇಬ್ಬರ ಪ್ರಾಪ್ತಿಯಲ್ಲಿ ಅಂತರ ಇದೆ. ಸ್ನೇಹ ಮತ್ತು ಭಾವನೆಯ ಮೂರ್ತಿಯಾದಂತಹ ಮಕ್ಕಳು ಸದಾ ಭಾವನೆಯ ಕಾರಣ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತಾರೆ, ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡುತ್ತಾರೆ, ಆದರೆ ತಮ್ಮ ಭಾವನೆಯ ಫಲಕ್ಕನುಸಾರವಾಗಿ ಶಕ್ತಿಯ ಅನುಭವವನ್ನು ಮಾಡುತ್ತಾರೆ. ಆದರೆ ಸದಾ ಸರ್ವಶಕ್ತಿಯ ಅನುಭವವನ್ನು ಭಾವನಾ ಸ್ವರೂಪ ಆತ್ಮರು ಮಾಡುವುದಿಲ್ಲ. ಜ್ಞಾನ ಸ್ವರೂಪ ಯೋಗಿ ಆತ್ಮರು ಸದಾ ಸರ್ವಶಕ್ತಿಯ ಅನುಭವದ ಮೂಲಕ ಸದಾ ವಿಜಯಿಯಾಗುವ ವಿಶೇಷ ಅನುಭವವನ್ನು ಮಾಡುತ್ತಾರೆ, ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ. ಎರಡೂ ಪ್ರಕಾರದ ಮಕ್ಕಳು ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಸದಾ ಅಚಲ ಅಟಲ ಸ್ಥಿತಿಯ ಅನುಭವವನ್ನು ಮಾಡುವ ಯೋಗಿ ಆತ್ಮರು ಸರ್ವಶ್ರೇಷ್ಠ ಆತ್ಮರಾಗಿದ್ದಾರೆ. ಯೋಗಿ ಆತ್ಮರು ಸದಾ ಅಚಲ ಮತ್ತು ಅಟಲ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ. ಸ್ನೇಹಿಗಳು ಅಥವಾ ಭಾವನಾ ಸ್ವರೂಪ ಆತ್ಮರು ಭಾವನೆಯ ಆಧಾರದಿಂದ ಮುಂದುವರೆಯುತ್ತಿದ್ದಾರೆ, ಸ್ನೇಹದ ಆಧಾರದಿಂದ ಮುಂದುವರೆಯುತ್ತಿದ್ದಾರೆ. ಆದರೆ ಭಾವನಾ ಸ್ವರೂಪ ಸ್ನೇಹಿ ಆತ್ಮರು ಸದಾ ವಿಜಯಿ ಆತ್ಮರಲ್ಲ. ಸ್ನೇಹಿ ಆತ್ಮರ ಮನಸ್ಸಿನಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದ ಇದೆ. ಸ್ನೇಹಿ ಆತ್ಮರ ಬಾಯಲ್ಲಿ ಸದಾ ಬಾಬಾ ಬಾಬಾ ಅನ್ನುವ ಶಬ್ದ ಇರುವ ಕಾರಣ ಸಮಯಕ್ಕನುಸಾರವಾಗಿ ಪರಮಾತ್ಮ ತಂದೆಯ ಸಹಯೋಗ ಸ್ನೇಹಿ ಆತ್ಮರಿಗೂ ಕೂಡ ಪ್ರಾಪ್ತಿಯಾಗುತ್ತದೆ. ಭಾವನೆಯ ಫಲ ಸಮಯಕ್ಕನುಸಾರವಾಗಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಸಮಯಕ್ಕನುಸಾರವಾಗಿ ಭಾವನೆಗೆ ಫಲವನ್ನು ನೀಡುತ್ತಾರೆ. ಆದರೆ ಸಮಾನ ಆಗುವಂತಹ ಮಾತಿನಲ್ಲಿ ಜ್ಞಾನಿ ಮತ್ತು ಯೋಗಿ ಆತ್ಮರು ತಂದೆಯ ಸಮೀಪದಲ್ಲಿ ಇದ್ದಾರೆ. ಆದ್ದರಿಂದ ಭಾವನಾ ಸ್ವರೂಪರಾಗುವುದಕ್ಕೂ ಜ್ಞಾನ ಸ್ವರೂಪರಾಗುವುದಕ್ಕೂ ಅಂತರ ಇದೆ. ಆದ್ದರಿಂದ ಭಾವನೆ ಮತ್ತು ಜ್ಞಾನ ಸ್ವರೂಪ ಆತ್ಮರಾಗುವ ಗುರಿಯನ್ನು ನೀವೀಗ ಇಟ್ಟುಕೊಳ್ಳಿ. ಎಷ್ಟು ಪರಮಾತ್ಮ ತಂದೆಯ ಬಗ್ಗೆ ಭಾವನೆ ಇದೆಯೋ ಅಷ್ಟೇ ಜ್ಞಾನ ಸ್ವರೂಪ ಆತ್ಮರಾಗಿರಬೇಕು. ಕೇವಲ ಭಾವನೆಯನ್ನು ಇಟ್ಟುಕೊಂಡರೆ ಸಂಪೂರ್ಣರಾಗುವುದಿಲ್ಲ, ಅಥವಾ ಕೇವಲ ಜ್ಞಾನಿಗಳಾದಾಗಲು ಸಂಪೂರ್ಣರಾಗಲು ಸಾಧ್ಯ ಇಲ್ಲ. ಜ್ಞಾನಯುಕ್ತ ಭಾವನೆ ಉಳ್ಳವರಾಗಿರಬೇಕು ಮತ್ತು ಸ್ನೇಹ ಸಂಪನ್ನ ಯೋಗಿ ಆತ್ಮರು ಆಗಬೇಕು. ಈ ಎರಡೂ ಮಾತಿನ ಸಮಾನತೆ ಹಾರುವ ಕಲೆಯ ಅನುಭವವನ್ನು ಮಾಡಿಸುತ್ತದೆ, ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತದೆ. ಪರಮಾತ್ಮ ತಂದೆಯ ಸಮಾನ ಆಗುವುದು ಅಂದರೆ ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗಿ ಆತ್ಮ ಆಗುವ ಎರಡೂ ಮಾತಿನಲ್ಲೂ ಸಮಾನತೆ ಉಳ್ಳವರಾಗುವುದಾಗಿದೆ. ವರ್ತಮಾನ ಸಮಯದಲ್ಲಿ ಭಾವನಾ ಸ್ವರೂಪ ಆತ್ಮರು ಹೆಚ್ಚು ಸೇವೆಯನ್ನು ಮಾಡುತ್ತಿದ್ದಾರೆ. ಸ್ಥಾಪನೆಯ ಕಾರ್ಯದಲ್ಲೂ ಕೂಡ ಭಾವನಾ ಸ್ವರೂಪ ಆತ್ಮರ ಅವಶ್ಯಕತೆ ಇದೆ. ಬಲೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಇರಬಹುದು ಅಥವಾ ರಾಜ್ಯದ ಸ್ಥಾಪನೆ ಇರಬಹುದು, ಎರಡೂ ಕಾರ್ಯದಲ್ಲೂ ಭಾವನಾ ಸ್ವರೂಪ ಆತ್ಮರ ಅವಶ್ಯಕತೆ ಇದೆ. ಆದರೆ ವರ್ತಮಾನ ಸಮಯಕ್ಕನುಸಾರವಾಗಿ ಜ್ಞಾನಿ ಯೋಗಿ ಆತ್ಮರ ಅವಶ್ಯಕತೆ ಇನ್ನೂ ಜಾಸ್ತಿ ಇದೆ. ಏಕೆಂದರೆ ಮುಂದೆ ಹೋದಂತೆ ವೈರಾಗ್ಯ ವೃತ್ತಿಯ ವಾತಾವರಣ ಜಗತ್ತಿನಲ್ಲಿ ಇರುವ ಕಾರಣ ಭಾವನಾ ಸ್ವರೂಪ ಆತ್ಮರು ಇನ್ನೂ ಸಹಜವಾಗಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಆದ್ದರಿಂದ ಸೇವೆಯನ್ನು ಮಾಡುವಾಗ ಜ್ಞಾನಿ ಮತ್ತು ಯೋಗಿ ಆತ್ಮರನ್ನು ತಯಾರು ಮಾಡಬೇಕು ಅನ್ನುವ ಮಾತಿನ ಕಡೆ ಬಹಳಷ್ಟು ಗಮನ ಇರಬೇಕು. ಇಂತಹ ಆತ್ಮರ ವೃದ್ಧಿಯನ್ನು ಮಾಡುವ ಅವಶ್ಯಕತೆ ಇದೆ. ಜ್ಞಾನಿ ಮತ್ತು ಯೋಗಿ ಆತ್ಮರ ವೃದ್ಧಿಯನ್ನು ಮಾಡುವ ಅವಶ್ಯಕತೆ ಈಗ ಇದೆ, ತಿಳಿಯಿತು ತಾನೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಸಂಖ್ಯೆ ಅಂತೂ ಬಹಳಷ್ಟು ವೃದ್ಧಿಯಾಗುತ್ತಿದೆ ಎಂದು. ಆದರೆ ಈಗ ಪರಮಾತ್ಮ ತಂದೆಯ ಸಮಾನ ಸರ್ವಶಕ್ತಿಯ ಅನುಭವವನ್ನು ಮಾಡಿಸುವಂತಹ ಆತ್ಮರನ್ನು ತಯಾರು ಮಾಡಿ
ರಾಜಧಾನಿ ಬಹಳ ಚೆನ್ನಾಗಿ ವೃದ್ಧಿ ಆಗುತ್ತಾ ಇದೆ. ಆದರೆ ವಿಶ್ವ ಪರಿವರ್ತನೆಯಲ್ಲಿ ಎರಡೂ ಸ್ವರೂಪದ ಬ್ಯಾಲೆನ್ಸ್ ಉಳ್ಳಂತಹ ಆತ್ಮರೇ ನಿಮಿತ್ತರಾಗುತ್ತಾರೆ. ವಿಶ್ವ ಪರಿವರ್ತನೆಯನ್ನು ಮಾಡುವುದಕ್ಕೋಸ್ಕರ ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗ ಇರುವಂತಹ ಆತ್ಮರೇ ನಿಮಿತ್ತರಾಗುತ್ತಾರೆ. ಏಕೆಂದರೆ ವಿಶ್ವ ಪರಿವರ್ತನೆಯನ್ನು ಮಾಡಲು ಬಹಳಷ್ಟು ಸೂಕ್ಷ್ಮ ರೂಪದಲ್ಲಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿರುವ ಆತ್ಮರ ಅವಶ್ಯಕತೆ ಇದೆ. ಆ ಆತ್ಮರು ತಮ್ಮ ವೃತ್ತಿಯ ಮೂಲಕ, ತಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ಅನೇಕ ಆತ್ಮರನ್ನು ಪರಿವರ್ತನೆ ಮಾಡಲು ಸಾಧ್ಯ. ಸ್ನೇಹಿ ಆತ್ಮರು ಅಥವಾ ಭಾವುಕ ಆತ್ಮರು ಸ್ವಯಂ ಪುರುಷಾರ್ಥ ಮಾರ್ಗದಲ್ಲಿ ಚೆನ್ನಾಗಿ ನಡೆಯುತ್ತಿರುತ್ತಾರೆ. ಆದರೆ ಅವರಿಗೆ ಇಡೀ ವಿಶ್ವದ ಆತ್ಮರ ಬಗ್ಗೆ ಸ್ನೇಹ ಅಥವಾ ಭಾವನೆ ಇರುವುದಿಲ್ಲ. ಸ್ವಯಂನ ಬಗ್ಗೆ ಅವರಿಗೆ ಸ್ನೇಹ ಅಥವಾ ಭಾವನೆ ಇರುತ್ತದೆ, ಅಥವಾ ತಮ್ಮ ಸಮೀಪದಲ್ಲಿರುವ ಕೆಲವು ಆತ್ಮರ ಬಗ್ಗೆ ಅವರಿಗೆ ಸ್ನೇಹ ಅಥವಾ ಭಾವನೆ ಇರುತ್ತದೆ. ಬೇಹದ್ದಿನ ಸೇವೆ ಅಥವಾ ವಿಶ್ವದ ಸೇವೆಯನ್ನು ಜ್ಞಾನಯುಕ್ತ ಭಾವನೆ ಮತ್ತು ಸ್ನೇಹ ಸಂಪನ್ನ ಯೋಗದ ಬ್ಯಾಲೆನ್ಸ್ ಉಳ್ಳಂತಹ ಆತ್ಮರು ಮಾತ್ರ ಮಾಡಲು ಸಾಧ್ಯ. ಬೇಹದ್ದಿನ ಸೇವೆಯನ್ನು ತಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ, ತಮ್ಮ ಮನಸ್ಸಿನ ಶಕ್ತಿಯ ಮೂಲಕ, ಶುಭ ಭಾವನೆ ಅಥವಾ ಶುಭ ಕಾಮನೆಯ ಮೂಲಕ ಮಾತ್ರ ಮಾಡಲು ಸಾಧ್ಯ. ಕೇವಲ ಸ್ವಯಂನ ಬಗ್ಗೆ ಭಾವನೆಯನ್ನು ಇಟ್ಟುಕೊಂಡಾಗ ನಾವು ವಿಶ್ವ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಆದರೆ ಅನ್ಯರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಇದ್ದಾಗ ವಿಶ್ವವನ್ನು ಪರಿವರ್ತನೆ ಮಾಡಲು ಸಾಧ್ಯ. ಅಂದ ಮೇಲೆ ಇಂತಹ ಭಾವನೆ ಮತ್ತು ಜ್ಞಾನ ಉಳ್ಳಂತಹ ಆತ್ಮರು ಆಗಬೇಕು, ಮತ್ತು ಸ್ನೇಹ ಮತ್ತು ಯೋಗದ ಶಕ್ತಿ ಉಳ್ಳಂತಹ ಆತ್ಮರು ಆಗಬೇಕು. ಇಂತಹ ಆತ್ಮರು ಆಗಿದ್ದೀರೋ ಅಥವಾ ಕೇವಲ ಸ್ನೇಹಿ ಆತ್ಮರನ್ನು ನೋಡಿ, ಭಾವನೆ ಉಳ್ಳಂತಹ ಆತ್ಮರನ್ನು ನೋಡಿ ಖುಷಿ ಪಡುತ್ತಿದ್ದೀರೋ, ಕಲ್ಯಾಣಕಾರಿಗಳಾಗಿದ್ದೀರಾ? ಆದರೆ ಬೇಹದ್ದಿನ ವಿಶ್ವದ ಕಲ್ಯಾಣಕಾರಿಗಳಾಗಿದ್ದೀರಾ? ನಾನು ಕೇವಲ ಕಲ್ಯಾಣಕಾರಿಯಾಗಿದ್ದೇನೋ ಅಥವಾ ಬೇಹದ್ದಿನ ವಿಶ್ವದ ಕಲ್ಯಾಣಕಾರಿಯಾಗಿದ್ದೇನೋ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ಆಗ ಯಾವ ರಿಸಲ್ಟ್ ಕಾಣಿಸುತ್ತದೆ? ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಬಾಪ್ತಾದರವರಿಗೆ ಎರಡೂ ಪ್ರಕಾರದ ಮಕ್ಕಳು ಪ್ರಿಯ ಆಗಿದ್ದಾರೆ. ಎರಡೂ ಪ್ರಕಾರದ ಆತ್ಮರನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಆದರೂ ಕೂಡ ಸ್ನೇಹಿ ಆತ್ಮರಾಗಿ ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ? ಪರಮಾತ್ಮ ತಂದೆಯ ಪರಿಚಯವನ್ನು ಪಡೆದುಕೊಂಡಿದ್ದೀರಾ? ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ? ಕೋಟಿಯಲ್ಲಿ ಕೆಲವು ಆತ್ಮರು ನಾವು ಅನ್ನುವ ಲೈನ್ಗೆ ಬಂದು ತಲುಪಿದ್ದೀರಾ? ನಿಮ್ಮ ನೆಲೆಗೆ ಬಂದು ತಲುಪಿದ್ದೀರಾ? ಅಂದರೆ ಪರಮಾತ್ಮ ತಂದೆಯ ಆಶ್ರಯವನ್ನು ಪಡೆದುಕೊಂಡಿದ್ದೀರಾ? ತನುವಿನ ಅಲೆದಾಟದಿಂದ ಮುಕ್ತ ಆಗಿದ್ದೀರಾ? ಮನಸ್ಸಿನ ಅಲೆದಾಟದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಂಡಿದ್ದೀರಾ? ಆದ್ದರಿಂದ ಖುಷಿ ಪಡುತ್ತಿದ್ದೀರಾ? ಮಕ್ಕಳು ಖುಷಿಯಲ್ಲಿ ಇದ್ದೀರಾ? ಪರಮಾತ್ಮ ತಂದೆ ಕೂಡ ಖುಷಿಯಲ್ಲಿ ಇದ್ದಾರೆ. ನಿಮ್ಮಂತಹ ಭಾಗ್ಯಶಾಲಿಗಳು ಯಾರೂ ಇಲ್ಲ. ನೀವೀಗ ಬಹಳಷ್ಟು ಅದೃಷ್ಟವಂತರಾಗಿದ್ದೀರಾ. ಜಗತ್ತಿನ ಲೆಕ್ಕದಲ್ಲಿ ಸಾಧಾರಣ ಆತ್ಮರಾದ ನೀವೇ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೋಡಿ. ವಿಶ್ವದ ಶಿಕ್ಷಕನಿಗೆ ನೀವೀಗ ವಿದ್ಯಾರ್ಥಿಗಳಾಗಿದ್ದೀರಾ. ವಿಶ್ವದ ಶಿಕ್ಷಕನಿಗೆ ಎಂತಹ ಆತ್ಮರು ವಿದ್ಯಾರ್ಥಿಗಳಾಗಿದ್ದೀರಾ ನೋಡಿ. ಇದು ಎಷ್ಟು ಅದ್ಭುತ ಮಾತಾಗಿದೆ. ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ, ಮತ್ತು ಶಿಕ್ಷಣವನ್ನು ಕಲಿಯುತ್ತಿರುವ ಆತ್ಮರಾದ ನೀವು ಸಾಧಾರಣ ಆತ್ಮರಾಗಿದ್ದೀರಾ. ಆದರೆ ಸಾಧಾರಣ ಆತ್ಮರೇ ಸಾಧಾರಣ ಸ್ವರೂಪದಲ್ಲಿ ಬಂದಿರುವ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ VIP ಆಗಿ ಈ ಸೃಷ್ಟಿಗೆ ಬರುವುದಿಲ್ಲ. ಪರಮಾತ್ಮ ತಂದೆ ಸಾಧಾರಣ ರೂಪದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಪ್ರೈಮ್ ಮಿನಿಸ್ಟರ್ನ ತನುವಿನಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಯಾವುದೋ ರಾಜನ ತನುವಿನಲ್ಲಿ ಬರುವುದಿಲ್ಲ. ಆದ್ದರಿಂದ ಸಾಧಾರಣ ರೂಪದಲ್ಲಿ ಬಂದಿರುವ ಪರಮಾತ್ಮ ತಂದೆಯನ್ನು ಸಾಧಾರಣ ಆತ್ಮರೇ ಗುರುತಿಸಿ ಸಾಧಾರಣ ಆತ್ಮರೇ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಭಾಗ್ಯಶಾಲಿಗಳಾಗಿದ್ದೀರಾ. ಎಷ್ಟು ದೊಡ್ಡ ಭಾಗ್ಯ ನಿಮಗೆ ಪ್ರಾಪ್ತಿಯಾಗಿದೆ. ಪದುಮಾಪದಂ ಭಾಗ್ಯಶಾಲಿ ಎಂದು ಕರೆದರೂ ಕೂಡ ನಿಮ್ಮ ಭಾಗ್ಯದ ಮುಂದೆ ಪದುಮದ ಭಾಗ್ಯ ಕೂಡ ಬಹಳ ಕಡಿಮೆ ಆಯಿತು. ನೀವು ಪದುಮಕ್ಕಿಂತ ಬಹಳ ದೊಡ್ಡ ಭಾಗ್ಯಶಾಲಿಗಳಾಗಿದ್ದೀರಾ. ಈಗ ನೋಡಿ, ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ. ಮೊದಲು ವಿಚಾರ ಮಾಡುತ್ತಿದ್ದೆವು ಇಷ್ಟು ದೊಡ್ಡ ಹಾಲಿದೆ, ಇಷ್ಟು ದೊಡ್ಡ ಹಾಲು ಯಾವ ಕೆಲಸಕ್ಕೆ ಬರುತ್ತದೆ ಎಂದು. ಈಗ ಏನು ಅನುಭವ ಆಗುತ್ತದೆ? ಇದಕ್ಕಿಂತ ದೊಡ್ಡ ಹಾಲ್ ಬೇಕು ಎಂದು ಅನುಭವ ಆಗುತ್ತದೆ. ಬ್ರಾಹ್ಮಣ ಆತ್ಮರಿಗೆ ಈ ವರದಾನ ಪ್ರಾಪ್ತಿಯಾಗಿದೆ. ನೀವು ಎಷ್ಟು ದೊಡ್ಡ ಹಾಲನ್ನು ನಿರ್ಮಾಣ ಮಾಡುತ್ತೀರೋ ಆ ದೊಡ್ಡ ಹಾಲ್ ಕೂಡ ಸಣ್ಣದಾಗುತ್ತಾ ಹೋಗುತ್ತದೆ. ಯಾರೆಲ್ಲ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರೋ, ಬಂದಿರುವ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಕೇವಲ ಭಾವನೆ ಉಳ್ಳಂತಹ ಭಾವುಕ ಆತ್ಮರಷ್ಟೇ ಆಗಬೇಡಿ. ಜ್ಞಾನಿಗಳಾಗಿ, ಪ್ರಕೃತಿಯ ಜ್ಞಾನವನ್ನೂ ಕೂಡ ಬಲ್ಲವರಾಗಿ, ಪ್ರಕೃತಿಯ ಜ್ಞಾನವನ್ನೂ ಕೂಡ ಅರ್ಥ ಮಾಡಿಕೊಳ್ಳಿ.
ಕೇವಲ ಆತ್ಮದ ಜ್ಞಾನ ಅಷ್ಟೇ ಅಲ್ಲ, ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಮತ್ತು ಪ್ರಕೃತಿಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲಿ ನಾಟಕದ ಜ್ಞಾನ ಕೂಡ ಬರುತ್ತದೆ. ಅಂದ ಮೇಲೆ ಮೂರು ಮಾತಿನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ, ನಮ್ಮ ಗುರಿ ಏನಾಗಿದೆ ಅನ್ನುವ ಮಾತಿನ ಕಡೆ ನಮಗೆ ಗಮನ ಇರಬೇಕು. ಸ್ವಯಂ ನಾನೀಗ ಏನನ್ನು ಮಾಡಬೇಕು ಅನ್ನುವ ಮಾತಿನ ಕಡೆ ಗಮನ ಇರಬೇಕು. ಪ್ರಕೃತಿಯ ಜ್ಞಾನ ಒಂದು ವೇಳೆ ನಮಗೆ ಗೊತ್ತಿಲ್ಲ ಅಂದರೆ ನಾವು ಜ್ಞಾನ ಸ್ವರೂಪರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಸ್ಥಾನದ ಬಗ್ಗೆ ಜ್ಞಾನ ಇರಬೇಕು, ವ್ಯಕ್ತಿಯ ಬಗ್ಗೆ ಜ್ಞಾನ ಇರಬೇಕು, ಸ್ಥಿತಿಯ ಬಗ್ಗೆ ಜ್ಞಾನ ಇರಬೇಕು. ಈ ಮೂರು ಮಾತಿನ ಜ್ಞಾನ ಉಳ್ಳವರಾಗಬೇಕು. ಕೇವಲ ಭಾವುಕ ಆತ್ಮರಷ್ಟೇ ಆಗಬೇಡಿ, ನಾನೀಗ ಹೋಗಬೇಕು, ಅನೇಕರನ್ನು ಕರೆದುಕೊಂಡು ಬರಬೇಕು ಅನ್ನುವ ಭಾವನೆ ಉಳ್ಳಂತಹ ಆತ್ಮರಷ್ಟೇ ಆಗಬೇಡಿ. ಜ್ಞಾನ ಸ್ವರೂಪರಾಗುವುದು ಅಂದರೆ ದೂರಾದೇಶಿ ಬುದ್ಧಿ ಉಳ್ಳವರಾಗುವುದು, ತ್ರಿಕಾಲದರ್ಶಿಗಳಾಗುವುದು. ಮೂರು ಕಾಲದ ಜ್ಞಾನ ಒಂದು ವೇಳೆ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಇದ್ದರೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಯಾರಾದರೂ ತಮ್ಮ ತಪ್ಪಿನಿಂದ ಬಾರಿ ಬಾರಿಗೂ ರೋಗಿಗಳಾಗುತ್ತಾ ಇದ್ದರೆ ಬಾಪ್ತಾದ ಅವರಿಗೆ ಜ್ಞಾನಿಗಳು ಮತ್ತು ಯೋಗಿಗಳು ಎಂದು ಕರೆಯುವುದಿಲ್ಲ. ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ. ನಿಮ್ಮ ಸ್ಥಿತಿಯನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಶರೀರದ ಬಗ್ಗೆ ನೀವೇ ಅರ್ಥ ಮಾಡಿಕೊಳ್ಳಿ. ಆತ್ಮದ ಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಶರೀರದ ಸ್ಥಿತಿಯ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ವಾತಾವರಣದ ಜ್ಞಾನ ಕೂಡ ನಿಮಗೆ ಸಿಕ್ಕಿದೆ. ಆತ್ಮದ ಸ್ಥಿತಿಯ ಜ್ಞಾನ ಗೊತ್ತಿದೆ, ಶರೀರದ ಸ್ಥಿತಿಯ ಜ್ಞಾನ ಗೊತ್ತಿದೆ, ವಾತಾವರಣದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಅಂದ ಮೇಲೆ ಜ್ಞಾನ ಸ್ವರೂಪರಾಗಿದ್ದೀರಾ. ಆದ್ದರಿಂದ ಕೇವಲ ಭಾವನೆಯ ಆಧಾರದಿಂದ ಯಾರಿಗೂ ಒಲಿಯಬೇಡಿ. ಯಾರೆಲ್ಲ ಮಧುಬನಕ್ಕೆ ಬರುತ್ತಾರೋ, ಯಾರೆಲ್ಲ ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೋ, ಇಬ್ಬರು ಜ್ಞಾನ ಸ್ವರೂಪರಾಗಿರಬೇಕು. ಏನೆಲ್ಲ ನಡೆಯುತ್ತಿದೆಯೋ ಅದನ್ನು ನೋಡಿ ಪರಮಾತ್ಮ ತಂದೆ ಮಧುರ ನಾಟಕ ಎಂದು ಹೇಳುತ್ತಾರೆ. ಯಾವ ಮಾತನ್ನು ನೋಡಿ ಏರುಪೇರಿನಲ್ಲಿ ಬರಬಾರದು, ಸದಾ ಅಚಲರಾಗಿ ಇರಬೇಕು. ಅದಕ್ಕೋಸ್ಕರ ಮುಂದಿಗೋಸ್ಕರ ಸ್ವಯಂನ ಬಗ್ಗೆ ಗಮನ ಇರಲಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಬಾಪ್ತಾದರವರಿಗೆ ಗೊತ್ತಿದೆ, ಮಕ್ಕಳು ಬಹಳಷ್ಟು ಪರಿಶ್ರಮ ಪಟ್ಟು ಬಹಳಷ್ಟು ಸಹನೆಯನ್ನು ಮಾಡಿಕೊಂಡು ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಆತ್ಮಕ್ಕೆ ಯಾವ ಆಸ್ತಿ ಪ್ರಾಪ್ತಿಯಾಗಬೇಕಿತ್ತೋ ಆಸ್ತಿ ಆತ್ಮಕ್ಕೆ ಪ್ರಾಪ್ತಿ ಆಗೇ ಆಗುತ್ತದೆ. ಆಸ್ತಿಯಿಂದ ಯಾರು ವಂಚಿತರಾಗಿರಲು ಸಾಧ್ಯ ಇಲ್ಲ. ಬಲೆ ಸಾಕಾರದಲ್ಲಿ ಸಮ್ಮುಖದಲ್ಲಿ ನೀವು ಕುಳಿತಿರಬಹುದು, ಅಥವಾ ನೀವು ನಿಮ್ಮ ಸ್ಥಾನದಲ್ಲಿ ಕುಳಿತು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿರಬಹುದು. ಎಲ್ಲರಿಗೂ ಪರಮಾತ್ಮ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಡಬ್ಬಲ್ ಜ್ಞಾನ ಸ್ವರೂಪರಾಗಬೇಕು. ಅರ್ಧ ಜ್ಞಾನ ಸ್ವರೂಪರಾಗಬೇಡಿ, ಡಬ್ಬಲ್ ಜ್ಞಾನ ಸ್ವರೂಪರಾಗಿ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಸರ್ವ ಭಾಗ್ಯಶಾಲಿ ಆತ್ಮರಿಗೆ ಸರ್ವ ಸ್ನೇಹದ ಶಕ್ತಿ ಮತ್ತು ಯೋಗದ ಶಕ್ತಿಯಲ್ಲಿ ಸಮಾನತೆಯ ಅನುಭವವನ್ನು ಮಾಡುತ್ತಿರುವ ಆತ್ಮರಿಗೆ, ಭಾವನೆ ಮತ್ತು ಜ್ಞಾನ ಸ್ವರೂಪ ಆತ್ಮರಿಗೆ ಸದಾ, ಪರಮಾತ್ಮ ತಂದೆಯ ಸಮಾನ ಆಗುವ ಗುರಿಯನ್ನು ಪೂರ್ಣ ಮಾಡುತ್ತಿರುವ ಆತ್ಮರಿಗೆ ಸದಾ, ಪರಮಾತ್ಮ ತಂದೆಯ ಸಮೀಪತೆಯ ಅನುಭವವನ್ನು ಮಾಡುತ್ತಿರುವ ಆತ್ಮರಿಗೆ ಸದಾ, ಅಚಲ ಅಡೋಲ ಸ್ಥಿತಿಯಲ್ಲಿರುವ ವಿಶೇಷ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಒಂದೇ ಗಂಟೆಯಲ್ಲಿ ಕರ್ನಾಟಕ ಝೋನ್ನ ಇಬ್ಬರು ವೃದ್ಧ ಸಹೋದರರು ತಮ್ಮ ಹಳೆಯ ಶರೀರವನ್ನು ತ್ಯಾಗ ಮಾಡಿದರು. ಆದ್ದರಿಂದ ಬಾಪ್ತಾದ ಎಲ್ಲರೂ ತಮ್ಮ ತನುವಿನ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಿ ಎಂದು ಎಲ್ಲರ ಗಮನವನ್ನು ಬಾಪ್ತಾದ ಸೆಳೆಯುತ್ತಿದ್ದಾರೆ. ದಾದಿಯರ ಜೊತೆಗೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ, ಸಂಘಟನೆಯ ಶಕ್ತಿ ಎಲ್ಲರನ್ನು ಮುಂದುವರೆಸುತ್ತಿದೆ. ಬಹಳಷ್ಟು ಸಾಹಸವುಳ್ಳವರಾಗಿ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡಿ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ನೀವು ನಿಮಿತ್ತ ಆದಂತಹ ಆತ್ಮರು, ಸಾಹಸವುಳ್ಳವರಾಗಿ ಅನೇಕ ಆತ್ಮರಲ್ಲಿ ಸಾಹಸವನ್ನು ತುಂಬುತ್ತಿದ್ದೀರಾ. ನಿಮಿತ್ತರಾದಂತಹ ಆತ್ಮರಾದ ನೀವು ಸಾಹಸವುಳ್ಳವರಾದಾಗ ಅನೇಕ ಆತ್ಮರಲ್ಲಿ ಸಾಹಸ ಜಾಸ್ತಿಯಾಗುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯ ಅನುಭವಿಗಳಾಗಿದ್ದೀರಾ. ಯಾವ ಪರಿಸ್ಥಿತಿಯನ್ನು ನೋಡಿದಾಗಲೂ ಇದೇನು ಹೊಸದಲ್ಲ, ನಥಿಂಗ್ ನ್ಯೂ ಎಂದು ದಾದಿಯರಿಗೆ ಅನುಭವ ಆಗುತ್ತದೆ. ಬಾಪ್ತಾದ ಪರದೆಯ ಒಳಗಿನಿಂದ ಸದಾ ಶಕ್ತಿಯನ್ನು ನೀಡುತ್ತಿದ್ದಾರೆ. ಆದರೆ ಪಾತ್ರವನ್ನು ಅಭಿನಯ ಮಾಡುತ್ತಿರುವ ಸ್ಟೇಜ್ನ ಮೇಲಿರುವ ಆತ್ಮರು ನೀವಾಗಿದ್ದೀರಾ. ಬಹಳ ಚೆನ್ನಾಗಿ ಪಾತ್ರವನ್ನು ಮಾಡುತ್ತಿದ್ದೀರಾ. ಬಾಪ್ತಾದ ಸದಾ ಮಹಾವೀರರ ನಿಮಿತ್ತ ಸಂಘಟನೆಗೆ, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ನಂಬರ್ ಒನ್ನಲ್ಲಿರುವ ಈ ಆತ್ಮರಿಗೆ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಅನ್ನು ಹೇಳುತ್ತಿದ್ದಾರೆ. ಮತ್ತು ಬಾಪ್ತಾದ ಮಕ್ಕಳಿಗೆ ಶಕ್ತಿಯನ್ನು ಕೊಡುತ್ತಿದ್ದಾರೆ, ಪ್ರೀತಿಯನ್ನು ಕೊಡುತ್ತಿದ್ದಾರೆ. ಅಮೃತ ವೇಳೆಯಲ್ಲಿ ಪರಮಾತ್ಮ ತಂದೆ ನೀಡುವ ಶಕ್ತಿ ಮತ್ತು ಪ್ರೀತಿ ಇಡೀ ದಿನಕ್ಕೋಸ್ಕರ ನಿಮಗೆ ಪೌಷ್ಟಿಕ ಆಹಾರ ಆಗುತ್ತದೆ. ಈ ರೀತಿ ಅನುಭವ ಮಾಡುತ್ತೀರಾ ತಾನೆ. ಎಲ್ಲಾ ಸರಿ ಇದೆ. ಸಾಹಸ ಇರುವ ಕಾರಣ ಸಫಲತೆ ಸಿಕ್ಕೇ ಬಿಟ್ಟಿದೆ.
ಅವ್ಯಕ್ತ ಭಕ್ತಾದ ಡಬ್ಬಲ್ ವಿದೇಶದ ಸೋದರ ಸೋದರಿಯರ ಜೊತೆ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ. ಆಸ್ಟ್ರೇಲಿಯಾದ ಪಾರ್ಟಿಯ ಜೊತೆ ಭಕ್ತಾದ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ. ಆಸ್ಟ್ರೇಲಿಯಾದ ನಿವಾಸಿ ಮಕ್ಕಳ ವಿಶೇಷತೆಯನ್ನು ಭಕ್ತಾದ ನೋಡುತ್ತಿದ್ದಾರೆ. ಆಸ್ಟ್ರೇಲಿಯಾದ ನಿವಾಸಿಗಳ ವಿಶೇಷತೆ ಏನಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆಯೇನು? ಮೊದಲ ಬಾರಿ ಮಧುಬನಕ್ಕೆ ಬಂದಿದ್ದೀರಾ, ಆದ್ದರಿಂದ ನಿಮ್ಮ ವಿಶೇಷತೆ ನಿಮಗೆ ಗೊತ್ತಿಲ್ಲ. ಹೊಸ ಸ್ಥಾನಕ್ಕೆ ನೀವು ಬಂದಿದ್ದೀರೋ ಅಥವಾ ನಿಮಗೆ ಪರಿಚಯ ಇರುವಂತಹ ಸ್ಥಾನಕ್ಕೆ ಬಂದಿದ್ದೀರೋ? ಮಧುಬನಕ್ಕೆ ಬಂದು ತಲುಪಿದ ತಕ್ಷಣ ಕಲ್ಪದ ಮೊದಲಿನ ಸ್ಮೃತಿ ಸ್ಪಷ್ಟವಾಗಿ ನೆನಪಿಗೆ ಬಂದಿದೆ ತಾನೆ? ಅಥವಾ ಈ ಜನ್ಮದಲ್ಲಿ ಈಗೀಗ ನಾನು ಮಧುಬನವನ್ನು ನೋಡುತ್ತಿದ್ದೇನೆ ಎಂದು ಅನುಭವ ಮಾಡುತ್ತಿದ್ದೀರೋ? ಇದೇ ಸಮೀಪ ಆತ್ಮರ ಸಂಕೇತ ಆಗಿದೆ. ಕಲ್ಪದ ಮೊದಲಿನ ಸ್ಮೃತಿಯಲ್ಲಿ ಸ್ಥಿತ ಆಗುವುದೇ ಸಮೀಪ ಆತ್ಮರ ಸಂಕೇತ ಆಗಿದೆ. ಇದೇ ಅನುಭವದ ಮೂಲಕ ನೀವೀಗ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು, ನಾವು ಬ್ರಾಹ್ಮಣ ಪರಿವಾರದ ಸಮೀಪದಲ್ಲಿರುವ ಆತ್ಮರಾಗಿದ್ದೇವೋ ಅಥವಾ ದೂರದಲ್ಲಿರುವ ಆತ್ಮರಾಗಿದ್ದೇವೋ ಎಂದು. ನಾನು ಫಸ್ಟ್ ನಂಬರ್ನ ಆತ್ಮ ಆಗಿದ್ದೇನೋ ಅಥವಾ ಸೆಕೆಂಡ್ ನಂಬರ್ನ ಆತ್ಮ ಆಗಿದ್ದೇನೋ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು. ಇದೇ ಈ ಅಲೌಕಿಕ ಸಂಬಂಧದ ವಿಶೇಷತೆ ಆಗಿದೆ. ಇಲ್ಲಿ ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಾ ನಾನು ಫಸ್ಟ್ ನಂಬರ್ನಲ್ಲಿ ಬರುತ್ತೇನೆ ಎಂದು. ಲೌಕಿಕದಲ್ಲಿ ಎಲ್ಲರೂ ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ದೊಡ್ಡವರಾಗಿದ್ದಾರೆ, ಇವರು ಎರಡನೇ ನಂಬರ್ನವರಾಗಿದ್ದಾರೆ, ಇವರು ಮೂರನೇ ನಂಬರ್ನವರಾಗಿದ್ದಾರೆ ಎಂದು. ಆದರೆ ಇಲ್ಲಿ ಲಾಸ್ಟ್ ನಂಬರ್ನಲ್ಲಿರುವ ಮಗು ಕೂಡ ತಿಳಿದುಕೊಳ್ಳುತ್ತದೆ, ನಾನು ಲಾಸ್ಟ್ ಬಂದಿದ್ದರೂ ಕೂಡ ಫಸ್ಟ್ ನಂಬರ್ಗೆ ಹೋಗುತ್ತೇನೆ ಅನ್ನುವ ಗುರಿ ಲಾಸ್ಟ್ ನಂಬರ್ನ ಮಗುವಿಗೂ ಕೂಡ ಬಹಳ ಚೆನ್ನಾಗಿ ಇದೆ. ಫಸ್ಟ್ ನಂಬರ್ನಲ್ಲಿ ಬರಲೇಬೇಕು ಎಂದು ಎಲ್ಲರೂ ಹೇಳುತ್ತೀರಾ. ಫಸ್ಟ್ ನಂಬರ್ನ ಲಕ್ಷಣ ಅಂದರೆ ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರುವುದು. ತಂದೆಯ ಜೊತೆಗಿರಲು ಪ್ರಯತ್ನವನ್ನು ಪಡುವುದಲ್ಲ, ಸದಾ ತಂದೆಯ ಜೊತೆಯ ಅನುಭವವನ್ನು ಮಾಡಬೇಕು. ಯಾವಾಗ ಸದಾ ತಂದೆಯ ಜೊತೆಯ ಅನುಭವ ಆಗುತ್ತದೆಯೋ, ಬಾಬಾ ನನ್ನವರು, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಯಾವಾಗ ನೀವು ಅನುಭವ ಮಾಡುತ್ತೀರೋ, ಯಾವುದು ನನ್ನದಾಗಿರುತ್ತದೆಯೋ ಅದರ ನೆನಪು ಸ್ವತಃ ಬರುತ್ತದೆ. ಪರಮಾತ್ಮ ತಂದೆ ನನ್ನವರು ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಕಷ್ಟಪಟ್ಟು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆ ನನ್ನವರು ಅಂದ ಮೇಲೆ ತಂದೆಯ ನೆನಪು ಸ್ವತಃ ಬರುತ್ತದೆ. ನನ್ನ ವಸ್ತುವಿನ ಮೇಲೆ ಅಧಿಕಾರ ಇರುತ್ತದೆ. ನನ್ನದು ಅಂದರೆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಮೇರಾ ಬಾಬಾ ಎಂದು ಹೇಳಿದರೆ ಪರಮಾತ್ಮ ತಂದೆಯ ಮೇಲೆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಬಾಬಾ ನನ್ನವರಾಗಿದ್ದಾರೆ ಅಂದ ಮೇಲೆ ಬಾಬಾರವರ ಮೇಲೆ ನನಗೆ ಅಧಿಕಾರ ಇದೆ ಮತ್ತು ನಾನು ಬಾಬಾರವರ ಮಗು ಆಗಿದ್ದೇನೆ. ಇದು ಎಷ್ಟು ಸಣ್ಣ ಶಬ್ದ ಆಗಿದೆ, ಒಂದು ಸೆಕೆಂಡ್ನ ಮಾತಾಗಿದೆ. ಮೇರಾ ಬಾಬಾ, ಮೇ ಬಾಬಾಕ, ಬಾಬಾ ನನ್ನವರು, ನಾನು ಬಾಬಾನ ಮಗು ಅನ್ನುವುದು ಒಂದು ಸೆಕೆಂಡ್ನ ಶಬ್ದ, ಬಹಳ ಸಣ್ಣ ಶಬ್ದ ಆಗಿದೆ. ಆದ್ದರಿಂದ ನಿಮ್ಮ ಯೋಗಕ್ಕೆ ಸಹಜ ಯೋಗ ಎಂದು ಕರೆಯಲಾಗುತ್ತದೆ. ನಿಮ್ಮ ಬೋರ್ಡ್ನಲ್ಲಿ ಸಹಜ ರಾಜಯೋಗ ಕೇಂದ್ರ ಎಂದು ಬರೆದಿದೆ ತಾನೆ, ಅದೇ ರೀತಿ ಸಹಜ ಯೋಗವನ್ನು ಕಲಿತಿದ್ದೀರೇನು? ಯೋಗವನ್ನು ಮಾಡುವಾಗ ಮಾಯೆ ಬರುತ್ತದೆಯೇನು? ನೀವು ಪರಮಾತ್ಮ ತಂದೆಯ ಜೊತೆಗಿದ್ದರೆ ಮಾಯೆಗೆ ನಿಮ್ಮ ಸಮ್ಮುಖಕ್ಕೆ ಬರಲು ಧೈರ್ಯ ಇರುವುದಿಲ್ಲ. ಹೇಗೆ ನಿಮ್ಮ ಶರೀರಕ್ಕೋಸ್ಕರ ಒಂದು ಸ್ಥಾನ ನಿರ್ಮಾಣ ಆಗಿದೆ, ನಿಮ್ಮ ಶರೀರದ ಮನೆಯ ಸ್ಥಾನದ ಬಗ್ಗೆ ನಿಮಗೆ ಗೊತ್ತಿದೆ, ನಿಮಗೋಸ್ಕರ ಆ ಮನೆ ನಿರ್ಮಾಣ ಆಗಿದೆ. ಯಾವಾಗ ನೀವು ಫ್ರೀ ಇರುತ್ತೀರೋ ಆಗ ಸಹಜವಾಗಿ ನಿಮ್ಮ ಮನೆಗೆ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೀರಾ. ಅದೇ ರೀತಿ ಈಗ ನಿಮಗೆ ಗೊತ್ತಾಗಿದೆ, ನಾನೀಗ ಪರಮಾತ್ಮ ತಂದೆಯ ಬಳಿ ಇರಬೇಕು, ಇದೇ ನನ್ನ ನೆಲೆ ಆಗಿದೆ ಎಂದು. ಅಂದ ಮೇಲೆ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ತಂದೆಯ ಬಳಿ ನೀವು ಇರಬಹುದು. ಬುದ್ಧಿಯ ಮೂಲಕ ತಂದೆಯ ಜೊತೆಯ ಅನುಭವವನ್ನು ಮಾಡಿ. ಪ್ರತಿಯೊಬ್ಬರೂ ಅದೃಷ್ಟವನ್ನು ರೂಪಿಸಿಕೊಂಡು ತಂದೆಯ ಬಳಿ ಬಂದು ತಲುಪಿದ್ದೀರಾ? ಅದೃಷ್ಟವನ್ನು ರೂಪಿಸುವಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ತಲುಪಿದ್ದೀರಾ? ಭಕ್ತಾದ ಪ್ರತಿಯೊಂದು ಮಗುವಿನ ಅದೃಷ್ಟದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದಾರೆ. ವೆರೈಟಿ ಗ್ರೂಪ್ ಅಂತೂ ಇದೆ, ಮಕ್ಕಳು ಇದ್ದೀರಾ, ವೃದ್ಧರು ಇದ್ದೀರಾ, ಯುವಕರು ಇದ್ದೀರಾ, ಆದರೆ ಸಣ್ಣ ಮಕ್ಕಳೇ ಎಲ್ಲರೂ ಆಗಿದ್ದೀರಾ. ಆದರೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಸಣ್ಣ ಮಕ್ಕಳೇ ಆಗಿದ್ದೀರಾ. ಈಗ ಕೆಲವರು 8 ತಿಂಗಳ ಮಕ್ಕಳಾಗಿದ್ದೀರಾ, ಕೆಲವರು ಹೇಳುತ್ತೀರಾ ನಾನು ಪರಮಾತ್ಮ ತಂದೆಗೆ 8 ತಿಂಗಳ ಮಗು ಆಗಿದ್ದೇನೆ, ಕೆಲವರು ಪರಮಾತ್ಮ ತಂದೆಗೆ ನಾನು 12 ತಿಂಗಳ ಮಗು ಎಂದು ಹೇಳುತ್ತೀರಾ. ಅಲೌಕಿಕ ಜನ್ಮದ ಬಗ್ಗೆ ವರ್ಣನೆಯನ್ನು ಮಾಡುತ್ತೀರಾ ತಾನೆ, ಒಳ್ಳೆಯದು. ಈ ಕಲ್ಪದಲ್ಲಿ ಮೊದಲನೇ ಬಾರಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿರುವ, ಕಳೆದು ಹೋಗಿ ಸಿಕ್ಕಿರುವ ಆತ್ಮರಾಗಿದ್ದೀರಾ. ಸದಾ ಪರಮಾತ್ಮ ತಂದೆಯ ಬಗ್ಗೆ ಅಟೂಟ ಆಸಕ್ತಿ ಉಳ್ಳವರಾಗಿ ಮತ್ತು ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಿ ಪುರುಷಾರ್ಥ ಮಾರ್ಗದಲ್ಲಿ ಮುಂದೆ ಹೋಗಿ, ಈ ಅಟೂಟ ನೆನಪು ಸರ್ವ ಸಮಸ್ಯೆಯನ್ನು ಪಾರು ಮಾಡಿಸಿ ಹಾರುವ ಪಕ್ಷಿಯನ್ನಾಗಿ ಮಾಡಿ ಹಾರುವ ಕಲೆಗೆ ಕರೆದುಕೊಂಡು ಹೋಗುತ್ತದೆ. ಭಕ್ತಾದರವರ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ಅನ್ನುವ ನಶೆ ಸದಾ ಇರಬೇಕು. ನಾನು ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೇನೆ.
ನಾನು ಕಲ್ಪ ಕಲ್ಪದ ಅಧಿಕಾರಿ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು. ಕಲ್ಪ ಕಲ್ಪದ ನಿಮ್ಮ ಅಧಿಕಾರವನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. ಆದ್ದರಿಂದ ಶುಭಾಶಯಗಳು. ಸದಾ ಶುಭಾಶಯವನ್ನು ಪಡೆದುಕೊಳ್ಳಲು ಪಾತ್ರರಾದಂತಹ ಆತ್ಮರಾಗಿದ್ದೀರಾ. ಒಳ್ಳೆಯದು. ಅಮೆರಿಕಾದ ಪಾರ್ಟಿಯ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ನೀವೆಲ್ಲರೂ ಬಾಪ್ತಾದರವರ ತಲೆಯ ಮೇಲಿರುವ ಕಿರೀಟ ಆಗಿದ್ದೀರಾ. ತಲೆಯ ಮೇಲಿರುವ ಕಿರೀಟ ಆದಂತಹ ನೀವು ಶ್ರೇಷ್ಠ ಆತ್ಮರಾಗಿದ್ದೀರಾ. ಶ್ರೇಷ್ಠ ಆತ್ಮರ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಶ್ರೇಷ್ಠ ಆಗಿರುತ್ತದೆ. ಕೆಲವೊಮ್ಮೆ ಶ್ರೇಷ್ಠ ಸಂಕಲ್ಪ, ಕೆಲವೊಮ್ಮೆ ಶ್ರೇಷ್ಠ ಮಾತನ್ನು ಮಾತನಾಡುವಂಥವರಲ್ಲ. ಸದಾ ಶ್ರೇಷ್ಠ ಸಂಕಲ್ಪವನ್ನು ಮಾಡುವಂಥವರು. ಸದಾ ಶ್ರೇಷ್ಠ ಮಾತನ್ನೇ ಮಾತನಾಡುವವರಾಗಿದ್ದೀರಾ. ಏಕೆಂದರೆ ಸದಾಕಾಲದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಸದಾಕಾಲದ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಯಾಗಿದ್ದೀರಾ. ಅಂದ ಮೇಲೆ ಸ್ಥಿತಿ ಕೂಡ ಸದಾಕಾಲಕ್ಕೂ ಶ್ರೇಷ್ಠ ಆಗಿರಬೇಕು. ಸದಾ ಅನ್ನುವ ಶಬ್ದವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ವರದಾನವೇ ಬಾಪ್ತಾದರವರ ಮೂಲಕ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಾ ಇದೆ. ಬಾಪ್ತಾದ ಇದೇ ವರದಾನವನ್ನು ಎಲ್ಲಾ ಮಕ್ಕಳಿಗೂ ನೀಡುತ್ತಿದ್ದಾರೆ. ಸದಾ ಖುಷಿಯಲ್ಲೇ ಇರುತ್ತೇವೆ. ಸದಾ ಹಾರುವ ಕಲೆಯಲ್ಲಿ ಹಾರುತ್ತಿರುತ್ತೇವೆ. ಸದಾ ಸರ್ವ ಖಜಾನೆಯಿಂದ ಸಂಪನ್ನರಾಗಿ ಇರುತ್ತೇವೆ. ಇಂತಹ ವರದಾನವನ್ನು ಪಡೆದುಕೊಂಡಿರುವ ಆತ್ಮರೇ ಸಹಜ ಯೋಗಿಗಳು ಸ್ವತಃ ಆಗಿ ಬಿಡುತ್ತಾರೆ. ಈ ದಿನ ಖುಷಿಯ ದಿನ ಆಗಿದೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಯಾರಿಗೆ ಇದೆ? ಪರಮಾತ್ಮ ತಂದೆಗೆ ಜಾಸ್ತಿ ಖುಷಿ ಇದೆಯೋ? ಮಕ್ಕಳಿಗೆ ಜಾಸ್ತಿ ಖುಷಿ ಇದೆಯೋ? ಮಕ್ಕಳಿಗೆ ಜಾಸ್ತಿ ಖುಷಿ ಇದೆ ಎಂದು ಮಕ್ಕಳು ಹೇಳುತ್ತಿದ್ದೀರಾ. ಬಾಪ್ತಾದರವರಿಗೆ ಯಾವ ಮಾತಿನ ಖುಷಿ ಇದೆ ಅಂದರೆ ಪರಮಾತ್ಮ ತಂದೆಯ ಪ್ರತಿಯೊಂದು ಮಗು ಶ್ರೇಷ್ಠ ಮಗು ಆಗಿದೆ ಅನ್ನುವ ಖುಷಿ ಪರಮಾತ್ಮ ತಂದೆಗೆ ಇದೆ. ಇಡೀ ವಿಶ್ವದಲ್ಲಿ ಯಾವ ತಂದೆಗೂ ತಮ್ಮ ಪ್ರತಿಯೊಬ್ಬ ಮಕ್ಕಳು ಶ್ರೇಷ್ಠ ಮಕ್ಕಳಾಗಿರಲು ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ತಂದೆ ಇಂತಹ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯ ಪ್ರತಿಯೊಂದು ಮಗು ಶ್ರೇಷ್ಠ ಮಗು ಆಗಿದೆ. ಬಾಪ್ತಾದ ಒಂದೊಂದು ಮಗುವಿನ ವಿಶೇಷತೆಯ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಕುಳಿತರೆ ಅನೇಕ ವರ್ಷಗಳೇ ಕಳೆದು ಹೋಗುತ್ತದೆ. ಪ್ರತಿಯೊಂದು ಮಗುವಿನ ಮಹಿಮೆಯನ್ನು ಪರಮಾತ್ಮ ತಂದೆ ಮಾಡುತ್ತಾ ಹೋದರೆ ಬಹಳ ದೊಡ್ಡ ಶಾಸ್ತ್ರವೇ ನಿರ್ಮಾಣ ಆಗಿಬಿಡುತ್ತದೆ. ವಿಶೇಷ ಆತ್ಮರಾಗಿದ್ದೀರಾ ಅನ್ನುವ ನಿಶ್ಚಯ ಸದಾ ಇರಬೇಕು. ಮತ್ತು ಸದಾ ಸ್ವತಃ ಮಾಯಾಜೀತರಾಗಿರಬೇಕು. ನಾನು ವಿಶೇಷ ಆತ್ಮ ಅನ್ನುವ ನಿಶ್ಚಯ ಸದಾ ಇದ್ದರೆ ಸ್ವತಃ ಮಾಯಾಜೀತರಾಗುತ್ತೀರಾ. ಮ್ಯಾಕ್ಸಿಕೋ ಗ್ರೂಪ್ನ ಜೊತೆ ಬಾಪ್ತಾದರವರ ವಾರ್ತಾಲಾಪ. ಎಷ್ಟು ದೂರದ ಸ್ಥಾನದಲ್ಲಿ ಇದ್ದೀರೋ ಅಷ್ಟೇ ಪರಮಾತ್ಮ ತಂದೆಯ ಹೃದಯದ ಸಮೀಪದಲ್ಲಿ ಇದ್ದೀರಾ ಎಂದು ಅನುಭವವನ್ನು ಮಾಡುತ್ತೀರ ತಾನೆ. ಎಲ್ಲರೂ ಬಾಪ್ತಾದರವರ ಹೃದಯ ಸಿಂಹಾಸನದಲ್ಲಿ ನಿಮ್ಮ ಸೀಟನ್ನು ರಿಸರ್ವ್ ಮಾಡಿಕೊಂಡಿದ್ದೀರಾ. ಬಾಪ್ತಾದ ಒಂದೊಂದು ರತ್ನದ ಬೆಲೆಯನ್ನು ತಿಳಿದುಕೊಂಡಿದ್ದಾರೆ. ಬಾಪ್ತಾದರವರಿಗೆ ಒಂದೊಂದು ಮಗುವಿನ ಬೆಲೆ ಕೂಡ ಗೊತ್ತಿದೆ. ಒಂದೊಂದು ರತ್ನದ ಬೆಲೆ ಬಾಪ್ತಾದರವರಿಗೆ ಗೊತ್ತಿದೆ. ಒಂದೊಂದು ರತ್ನ ಸ್ಥಾಪನೆಯ ಕಾರ್ಯವನ್ನು ಸಫಲ ಮಾಡಲು ನಿಮಿತ್ತ ಆಗಿದೆ. ಒಂದೊಂದು ಮಗು ಕೂಡ ಪರಮಾತ್ಮ ತಂದೆಯ ಸ್ಥಾಪನೆಯ ಕಾರ್ಯವನ್ನು ಸಫಲ ಮಾಡಲು ನಿಮಿತ್ತ ಆಗಿದೆ. ಅಂದ ಮೇಲೆ ಸ್ವಯಂನ್ನು ಇಷ್ಟೊಂದು ಅಮೂಲ್ಯ ರತ್ನ ಎಂದು ತಿಳಿದುಕೊಂಡಿದ್ದೀರಾ. ಮಹಾನ್ ಭಾಗ್ಯಶಾಲಿ ಆತ್ಮರಾಗಿದ್ದೀರಾ. ಇಷ್ಟು ದೂರದಲ್ಲಿರುವ ಪರಮಾತ್ಮ ತಂದೆಯನ್ನು ಹುಡುಕಿ ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿರುವ ಕಾರಣ ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಾ. ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ವಿದ್ವಾನರು, ಆಚಾರ್ಯರು ಇದ್ದಾರೆ. ಅವರಿಗಿಂತ ನೀವು ಪದುಮಗುಣದಷ್ಟು ಅಧಿಕ ಭಾಗ್ಯಶಾಲಿಗಳಾಗಿದ್ದೀರಾ ಅನ್ನುವ ಖುಷಿಯಲ್ಲೇ ಇರಿ. ಜೀವನದಲ್ಲಿ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು ಅನ್ನುವ ಖುಷಿಯಲ್ಲಿ ಇರಬೇಕು. ನ್ಯೂಜಿಲ್ಯಾಂಡ್ನ ಗ್ರೂಪ್ನ ಜೊತೆಗೆ ಬಾಪ್ತಾದ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ. ನ್ಯೂ ಲ್ಯಾಂಡ್ ಅನ್ನು ನಿರ್ಮಾಣ ಮಾಡುತ್ತಿದ್ದೀರಾ ತಾನೆ? ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದೀರಾ ತಾನೆ? ಸ್ವಯಂನ್ನು ಹೊಸ ಆತ್ಮವನ್ನಾಗಿ ಮಾಡಿಕೊಂಡಿದ್ದೀರಾ. ಆದ್ದರಿಂದ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತೀರಾ. ಹೊಸ ವಿಶ್ವವನ್ನು ನಿರ್ಮಾಣ ಮಾಡುತ್ತೀರಾ. ನಿಮ್ಮ ಕರ್ತವ್ಯದ ಬಗ್ಗೆ ನೀವು ಹೇಳುತ್ತೀರಾ ತಾನೆ? ನೀವು ನಿಮ್ಮ ಕರ್ತವ್ಯದಲ್ಲಿ ಇದೇ ಮಾತನ್ನೇ ಹೇಳುತ್ತೀರಾ, ಇದೇ ಮಾತನ್ನೇ ಬರೆಯುತ್ತೀರಾ. ನಾವೆಲ್ಲರೂ ವಿಶ್ವವನ್ನು ನವನಿರ್ಮಾಣ ಮಾಡುವಂತಹ ಆತ್ಮರಾಗಿದ್ದೇವೆ. ವಿಶ್ವದ ನವನಿರ್ಮಾಣವನ್ನು ಮಾಡುವ ಆತ್ಮರು ನಾವು ಎಂದು. ನೀವು ಎಲ್ಲೇ ಇದ್ದರೂ ಆ ಸ್ಥಾನವನ್ನು ಹೊಸ ಜಗತ್ತನ್ನಾಗಿ ಮಾಡುವಂಥವರಾಗಿದ್ದೀರಾ. ಪ್ರತಿಯೊಂದು ಸ್ಥಾನಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ನ್ಯೂಜಿಲ್ಯಾಂಡ್ನ ವಿಶೇಷತೆ ಏನಾಗಿದೆ? ನ್ಯೂಜಿಲ್ಯಾಂಡ್ನ ಬಗ್ಗೆ ಗಾಯನ ಕೂಡ ಇದೆ. ನ್ಯೂಜಿಲ್ಯಾಂಡ್ಗೆ ಹೋಗಿರುವ ಭಾರತದ ನಿವಾಸಿಗಳು ಪುನಃ ಭಾರತದಲ್ಲಿ ಶ್ರೇಷ್ಠ ಭಾಗ್ಯವನ್ನು ರೂಪಿಸುತ್ತಿರುವ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಭಾರತದಲ್ಲಿರುವ ಭಾರತದ ನಿವಾಸಿ ಮಕ್ಕಳು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನೀವು ವಿದೇಶದಲ್ಲಿದ್ದರೂ ಕೂಡ ಭಾರತದ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಭಾರತದಲ್ಲಿರುವ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಭಾರತದಿಂದ ನ್ಯೂಜಿಲ್ಯಾಂಡ್ಗೆ ಅಗಲಿ ಹೋದಂತಹ ಒಳ್ಳೊಳ್ಳೆ ಮಕ್ಕಳು ಈಗ ಪುನಃ ಹುಟ್ಟಿದ್ದೀರಾ. ನಿಮಗೆ ಲೇಟ್ ಆಗಿ ಟೀಚರ್ ಸಿಕ್ಕಿದ್ದಾರೆ. ಆದರೆ ಸೇವೆಯ ಸ್ಥಾಪನೆಯನ್ನು ನೀವು ಮೊದಲೇ ಸಾಹಸ ಉಳ್ಳವರಾಗಿ ಮಾಡಿದ್ದೀರಾ.
ಆದರೆ ಸೇವೆಯ ಸ್ಥಾಪನೆಯನ್ನು ಸಾಹಸವುಳ್ಳಂತಹ ಮಕ್ಕಳು ಮೊದಲೇ ಮಾಡಿದ್ದೀರಾ. ಆದ್ದರಿಂದ ಬಹಳಷ್ಟು ಉಮಂಗುತ್ಸಾಹ ಉಳ್ಳಂತಹ ವಿಶೇಷ ಆತ್ಮರಾಗಿದ್ದೀರಾ. ತಿಳಿಯಿತು ತಾನೆ ಇಂದಿನ ವರದಾನ ಆಗಿದೆ. ಆಸಕ್ತಿಯ ಸೂಕ್ಷ್ಮ ಎಳೆಯನ್ನು ಸಮಾಪ್ತಿ ಮಾಡಿಕೊಂಡು ಹಾರುವ ಕಲೆಯಲ್ಲಿ ಹಾರುವಂತಹ ಸಂಪೂರ್ಣ ಸೂಕ್ಷ್ಮ ದೇವತೆಗಳಾಗಿ. ಸೂಕ್ಷ್ಮ ದೇವತೆ ಅಂದರೆ ಈ ಹಳೆಯ ಜಗತ್ತಿನ ಬಗ್ಗೆ ಯಾವ ಸಂಬಂಧವೂ ಇರಬಾರದು. ಯಾರಿಗೆ ಈ ಹಳೆಯ ಜಗತ್ತಿನ ಬಗ್ಗೆ ಸ್ವಲ್ಪ ಕೂಡ ಸಂಬಂಧ ಇಲ್ಲವೋ ಅವರಿಗೆ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಸೂಕ್ಷ್ಮ ರೀತಿಯಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಿ. ಅಂಶ ಮಾತ್ರದಲ್ಲೂ ಯಾವುದೇ ಎಳೆ ನನ್ನನ್ನು ತನ್ನ ಕಡೆ ಆಕರ್ಷಿಸುತ್ತಿಲ್ಲ ತಾನೆ. ಏಕೆಂದರೆ ಯಾವುದಾದರೂ ಒಂದು ವಸ್ತು ನಮಗೆ ಚೆನ್ನಾಗಿದೆ ಎಂದು ಅನುಭವ ಆಯಿತು ಎಂದರೆ ಆ ವಸ್ತು ನಮ್ಮನ್ನು ತನ್ನ ಕಡೆ ಅವಶ್ಯವಾಗಿ ಆಕರ್ಷಣೆ ಮಾಡುತ್ತದೆ. ಕೆಲವರು ಹೇಳುತ್ತಾರೆ, ಈ ವಸ್ತುವಿನ ಬಗ್ಗೆ ನನಗೆ ಇಚ್ಛೆ ಇಲ್ಲ, ಆದರೆ ಈ ವಸ್ತು ಚೆನ್ನಾಗಿದೆ ಎಂದು ನನಗೆ ಅನುಭವ ಆಗುತ್ತದೆ ಎಂದು. ಇಚ್ಛೆಯನ್ನು ಇಟ್ಟುಕೊಳ್ಳುವುದು ದೊಡ್ಡ ಎಳೆಯಾಗಿದೆ, ಚೆನ್ನಾಗಿದೆ ಎಂದು ತಿಳಿದುಕೊಳ್ಳುವುದು ಸೂಕ್ಷ್ಮ ಎಳೆಯಾಗಿದೆ. ಆದ್ದರಿಂದ ಈ ಸೂಕ್ಷ್ಮ ಎಳೆಯನ್ನು ಕೂಡ ಈಗ ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣ ಸೂಕ್ಷ್ಮ ದೇವತೆಯಾಗಿ. ಇಂದಿನ ಶ್ಲೋಗನ್ ಆಗಿದೆ, ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನವಾಗಿ ನೀಡಬೇಕು ಮತ್ತು ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡಬೇಕು. ಇದೇ ಮಹಾದಾನ ಆಗಿದೆ. ಮಹಾದಾನಿ ಆಗುವುದು ಅಂದರೆ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನವಾಗಿ ನೀಡಿ ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡುವುದೇ ಮಹಾದಾನಿ ಆಗುವುದಾಗಿದೆ. ದಾತ ಆದಂತಹ ಪರಮಾತ್ಮ ತಂದೆ ಈಗ ನಮ್ಮನ್ನು ಮಹಾದಾನಿಯನ್ನಾಗಿ ಮಾಡಿದ್ದಾರೆ. ಅಂದ ಮೇಲೆ ಸದಾ ಮನಸ್ಸಿನ ಮೂಲಕ ಶಕ್ತಿಯನ್ನು ದಾನವಾಗಿ ನೀಡಬೇಕು, ಕರ್ಮದ ಮೂಲಕ ಗುಣವನ್ನು ದಾನವಾಗಿ ನೀಡಬೇಕು. ಒಳ್ಳೆಯದು. ಓಂ ಶಾಂತಿ.